ಪ್ರತಿದಿನ ದಿನ ಒಂದ್ ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರ್ ಎಲ್ಲ ಕಂಟ್ರೋಲ್ಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಮುಂದಿನ ಕ್ಷೇತ್ರ ತೇರ್ದಾಳ ವಿಧಾನಸಭಾ ಕ್ಷೇತ್ರ ಇಲ್ಲಿ ಆಲಿ ಎಂ ಎಲ್ ಎ ಸಿದ್ದು ಸವದಿ ಅವರು ಅವರು ಉಮಾಶಿ ವಿರುದ್ಧ ಇಪ್ಪತ್ತೊಂದು ಸಾವಿರ ಮತಗಳಲ್ಲಿ ಗೆದ್ದಿದ್ರು ಈ ಬಾರಿ ಕಾಂಗ್ರೆಸ್ನಿಂದ ಉಮಾಶಿ ಅವರು ಶ್ರೀಶೀಲ ದಳವಾಯಿ ಪದ್ಮಜಿತ್ ನಾಡಗೌಡ ಡಾಕ್ಟರ್ ದಡ್ಡನವರ್ ರವೀಂದ್ರ ಕಲಬುರ್ಗಿ ಇವರೆಲ್ಲರೂ ಸಹ ಇವರು ಇನ್ನೂ ಒಂದಷ್ಟು ಜನ ಅಪ್ಲಿಕೇಶನ್ ಸಾಕಿದಾರೆ ಅವದಿಗೇನಿಲ್ಲಿ ಅಂತಂದ್ರೆ ಅನುಕೂಲಕರ ವಾತಾವರಣ ನಾವು ಅಕ್ಟೋಬರ್ ಸರ್ವೆ ಕೂಡ ಅವ್ರಿಗೆ ಇತ್ತು ನವೆಂಬರ್ ಸರ್ವೆ ಕೂಡ ಬಿಜೆಪಿ ಏನ್ ವಿಚಾರ ಅಂತ ಉಮಾಷಿ ಇಲ್ಲಿ ಸ್ಥಳೀಯರಲ್ಲ ಅಂತ ಕಾಂಗ್ರೆಸ್ ಅಸಮಾಧಾನ ಉಮಾಷಿ ಲೋಕಲ್ ಅಲ್ಲ ಗೆದ್ರೆ ತಿರುಗಿ ನೋಡಲ್ಲ ಸಿದ್ದು ಸವದಿ ಸರಳವಾಗಿ ಹಿಂಗೆ ಈ ಲೆಕ್ಕಾಚಾರದಲ್ಲಿ ಅವ್ರು ಚುನಾವಣೆ ಮಾಡ್ಕತ್ತವ್ರೆ ಸೊ ಇಲ್ಲಿ ಕಾಂಗ್ರೆಸ್ ನಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಎಲ್ಲ ಹೇಳ್ತಾ ಲೋಕಲ್ ಟಿಕೆಟ್ ಕೊಡಿ ಇಲ್ಲಿರೋ ಟಿಕೆಟ್ ಕೊಡಿ ಅಂತ ಹೇಳ್ತಾವ್ರೆ ಸೊ ಇದು ಕಾಂಗ್ರೆಸ್ನ ಗೊಂದಲ ಈ ಮಾತನ್ನ ಯಾಕಂದ್ರೆ ಈ ಕ್ಷೇತ್ರಕ್ಕೆ ಯಾಕಂದ್ರೆ ಬಾದಾಮಿ ಸಿದ್ದರಾಮಯ್ಯವ್ರು ಗೆದ್ದಿದ್ರು ಇದೇ ಜಿಲ್ಲೆ ಸೊ ಸಿದ್ದರಾಮಯ್ಯ ನನಗೆ ಬಾದಾಮಿಗೆ ಬರಕ್ ಕಷ್ಟ ಆಗುತ್ತೆ ಅಂತ ಅಂದ್ರೆ ಸ್ಥಳೀಯರಿಗೆ ಟಿಕೆಟ್ ಕೊಟ್ರೆ ಯೂಸ್ ಆಗ್ಬಹುದು ಅನ್ನೋ ಅವ್ರ ಮಾತಲ್ಲೇ ಇದೆ ಹಾಗಾಗಿ ಹೋಗಕ್ಕೆ ನಂಗೆ ನೆಕ್ಸ್ಟ್ ಕಷ್ಟ ಆಗ್ಬಹುದು ಅದಕ್ಕೆ ಕ್ಷೇತ್ರ ಚೇಂಜ್ ಮಾಡ್ತೀನಿ ಅನ್ನೋ ಮಾತನ್ನ ಹೇಳಿದ್ರು ಸೊ ಈ ವಿಚಾರದಲ್ಲಿ ನಾನು ಜನಗಳ ಜೊತೆ ಇರಬೇಕು ಹೌದು ನನಗೆ ವಿಧಾನಸಭೆಗೆ ಕಳ್ಸವ್ರೆ ಸರ್ಕಾರ ಸಂಬಳ ಕೊಡುತ್ತೆ ಒಂದೂವರೆ ಲಕ್ಷ ಎರಡು ಲಕ್ಷ ಎಲ್ಲ ಸರಿ ಎರಡು ಮೂರು ಲಕ್ಷ ಕಾಸು ಬರುತ್ತೆ ನಾಲ್ಕು ಲಕ್ಷ ಬರುತ್ತೆ ಲಕ್ಷ ಬರುತ್ತದೆ ಕ್ಷೇತ್ರಕ್ಕೆ ಹೋಗೋಕೆ ಅದ್ ಬಿಟ್ಟಾದ್ರೂ ಕೂಡ ನನ್ನ ಒಂದು ದಿನ ಶೂಟಿಂಗ್ ಐವತ್ತು ಸಾವಿರ ಬರುತ್ತೆ ಅಂತ ಶೂಟಿಂಗ್ ಹೋಗೋದಾದ್ರೆ ನೀವು ಶೂಟಿಂಗ್ ಹೋಗೋ ರಾಜಕೀಯ ಎಲ್ರಿಗೂ ನಾಟ್ ಓನ್ಲಿ ಉಮಾಶಿ ಅವರೇ ಅಂತಲ್ಲ ಉಮಾಶಿ ಅವರು ಕಳೆದ ಚುನಾವಣೆ ಸೋತ್ರು ಅಂದಾಗ ಮತ್ತೆ ರಾಜಕೀಯದ ಆಸ್ಪಿರೆಂಟ್ ಆಗಿದ್ರೆ ನೀವು ಇದನ್ನೇ ಮಾಡೋದಾದ್ರೆ ನಿಮ್ ಪುಕ್ಸಟ್ಟೆ ಎಂ ಎಲ್ ಆಗಿರಲ್ವಲ್ಲ ನೀವು ಎಲ್ ಎ ಸಂಬಳ ಕೊಡ್ತಾ ಇರ್ತಾನೆ ಅಂದ್ರೆ ಸರ್ಕಾರದಿಂದ ಬರುವ ನಾಲ್ಕು ಲಕ್ಷ ಸಂಬಳ ಕಡಿಮೆ ಅನ್ನೋದಾದ್ರೆ ರಾಜಕಾರಣ ಬೇರೆ ಆಗ ಸುಲಭ ಅಲ್ಲ ನಿಮ್ಮನ್ನ ಸಿನಿಮಾದಲ್ಲಿ ಸೀರಿಯಲ್ ಅಲ್ಲಿ ಒತ್ತು ಮೆರೆಸ್ಬಹುದು ನಿಮ್ಮ ನಟನೆಯನ್ನ ಒಪ್ಕೋಬಹುದು ಎಂಜಾಯ್ ಮಾಡಬಹುದು ಜನ ಇರನ್ನ ಆರ್ಸ್ ಕಳ್ಸೋ ಬಿಟ್ಟು ಬರ್ಬೇಕಲ್ಲ ಅಂತ ಆಮೇಲೆ ಮತ್ತೆ ನೀವ್ ಇದಕ್ಕೆ ಸೀರಿಯಲ್ ಏನೋ ಮಾಡ್ತಾರೆ ಪುಟ್ಟಕ್ಕರ ಮಕ್ಕಳು ಏನೋ ಏನೋ ಸೀರಿಯಲ್ ಮಾಡ್ತಾರೆ ಮಾಡ್ತಾವ್ರೆ ಚುನಾವಣೆ ಹತ್ರ ಬಂದೈತೆ ಜನಗಳು ಇದಕ್ಕೆ ನೀವ್ ಕಾಂಗ್ರೆಸ್ ಇದನ್ನ ಅವರು ಹೇಳ್ತಾ ಇಲ್ಲ ಇದನ್ನ ಉಮಾಶ್ರೀ ಅವ್ರಿಗೆ ಟಿಕೆಟ್ ಬೇಡ ನಮ್ಗೆ ಲೋಕಲ್ ಅಪ್ಲಿಕೇಶನ್ ಹಾಕಿದ್ರೆ ಉಮಾಶ್ರೀ ಅವ್ರ ಬಗ್ಗೆ ಮಾತಾಡ್ತಿಲ್ಲ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಜನಗಳ ಜೊತೆ ಇದ್ ರಾಜಕಾರಣ ಮಾಡೋದ್ರೆ ಜನ ವೋಟ್ ಹಾಕ್ಬೇಕು ಅವ್ರಿಗೆ ಟಿಕೆಟ್ ಕೊಡ್ಬೇಕು ಗೆದ್ ಮೇಲೆ ಬಂದು ಬೆಂಗಳೂರಲ್ಲಿ ಶೋಕಿ ಮಾಡೋರ್ಗೆ ಗೆದ್ದ್ಮೇಲೆ ಬಂದ್ಬಿಟ್ಟು ಡೆಲ್ಲಿಗೆ ಹೋಗಿ ಕುತ್ಕೊಳ್ಳೋರ್ಗೆ ಗೆದ್ ಮೇಲೆ ಮುಂಬೈಗೆ ಹೋಗೋರ್ಗೆ ಗೆದ್ ಮೇಲೆ ಕ್ಷೇತ್ರ ಮರೆಯೋರ್ಗೆ ಅವ್ರಲ್ಲ ಅವ್ರಿಗೆಲ್ಲ ಯಾವ ಪಾರ್ಟಿಯವರು ಟಿಕೆಟ್ ಕೊಡಬಾರ್ದು ಟಿಕೆಟ್ ಕೊಡಬಾರ ಟಿಕೆಟ್ ಕೊಟ್ಟರು ಜನ ವೋಟ್ ಹಾಕ್ಬಾರ್ದು ಅಷ್ಟೇ ಅವ್ರಿಗೆ ಕೆಲಸಬಾರೇ ನಮ್ಮ ನಾಯಕನಪ್ಪ ನಮಗೆ ಕಷ್ಟ ಹೆಲ್ಪ್ ಆಗ್ತಾನೆ ಆಗ್ತೇನೆ ಮಾತ್ರ ಓಟ್ ಯಾಕಂದ್ರೆ ರಾಜಕಾರಣ ಇದಿಲ್ಲ ಸರ್ ಜನಗಳು ಮೋರಿ ಇಲ್ದೆ ರೋಡ್ ಇಲ್ದೆ ಶಾಲೆಗಳಿಲ್ಲದೆ ಓ ಸಾಯ್ತಿರ್ತಾರೆ ಅವ್ರಿಗೆ ಗೋಳ್ ಕೇಳೋರ್ ಯಾರು ಹಾಗಾಗಿ ಈ ತೇರ್ದಾಳ ಕ್ಷೇತ್ರದಲ್ಲಿ ಕಳೆದ ಸರ್ವೆನಲ್ಲೂ ಕೂಡ ಅಕ್ಟೋಬರ್ಲಿ ಬಿಜೆಪಿ ಮುನ್ನಡೆಯಿತು ಈಗ ಈಗಲೂ ಮುನ್ನಡೆ ಕಾಂಗ್ರೆಸ್ ನ ಈ ಗೊಂದಲಗಳು ಗೊಂದಲ ಸರಿ ಹೋದ್ರೂ ಸಹ ಸಿದ್ದು ಸೌದಿಗೆ ಅನುಕೂಲ ಆಗುತ್ತೆ ಅನ್ನೋದು ಇದೆ ಇನ್ನು ಉಮಾಶೆಗೆ ಎಲ್ಲಾ ಕೊಟ್ಬಿಡಿ ಅಂದ್ರೂ ಕೂಡ ಉಮಾಶೆ ಏನು ಗೆದ್ದಬಿಡಲ್ಲ ಹೌದು ಸೊ ಆ ತರ ಟ್ರೆಂಡ್ ಈ ಕ್ಷಣಕ್ಕಿದೆ ನೋಡ್ಬೇಕು ಏನೇನು ಏನ್ ಬೇಕಾದ್ರೆ ಆಗ್ಬಹುದು ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ